ನಮಸ್ಕಾರ ಸ್ನೇಹಿತರೆ, ರತ್ನ ಅವರಿಗೆ ಸ್ವಾಗತ. ಅತಿಯಾದ ಕೆಲಸದ ಒತ್ತಡದಲ್ಲಿದ್ದಾಗ, ತುಂಬ ತಲೆನೋವು ಇದ್ದಾಗ ನಮಗೆ ತಕ್ಷಣಕ್ಕೆ ಟೀ ಕುಡಿಬೇಕು ಅನಿಸುತ್ತೆ. ಟೀ ಕುಡಿದ ತಕ್ಷಣ ಅದೇನು ಮನಸ್ಸಿಗೆ ಖುಷಿಯಾಗತ್ತೆ, ಇನ್ಸ್ಟಂಟ್ ಎನರ್ಜಿ ಬಂದಂಗೆ ಆಗುತ್ತೆ. ಹಾಗಾದರೆ ಬನ್ನಿ, ಇವತ್ತು ಮಸಾಲ ಟೀ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಎನರ್ಜಿ ಮಾತ್ರ ಅಲ್ಲ, ಈ ಮಳೆಗಾಲಕ್ಕೆ ಬರೋ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟತ್ತೆ. ಮಸಾಲ ಟೀ ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳು, ಮೊದಲನೇದಾಗಿ 20 ಗ್ರಾಮ್ನಷ್ಟು ಏಲಕ್ಕಿ ತಗೊಂಡಿದ್ದೀನಿ, 4 ಟೀಸ್ಪೂನ್ದಷ್ಟು ಸೋಂಪು, 2 ಗ್ರಾಮ್ನಷ್ಟು ದಾಲ್ಚಿನಿ, 6 ದೊಡ್ಡ ಏಲಕ್ಕಿ, 1 ಜಾಜಿಕಾಯಿ, ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ, 5-6 ಕಡ್ಡಿ ತುಳಸಿ ಬೀಜಗಳನ್ನು ತಗೊಂಡಿದ್ದೀನಿ, 2 ಗ್ರಾಮ್ನಷ್ಟು ಲವಂಗ, 2 ಟೀಸ್ಪೂನ್ದಷ್ಟು ಮೆಣಸಿನಕಾಳು, 4 ಟೀಸ್ಪೂನ್ದಷ್ಟು ಶುಂಠಿ ಪೌಡ್ರು, 1 ಟೀಸ್ಪೂನ್ದಷ್ಟು ಜ್ಯೇಷ್ಠ ಮಧು. ಜ್ಯೇಷ್ಠ ಮಧು ಹಾಕೋದ್ರಿಂದ ನಮ್ಮ ಗಂಟ್ಲು ಕೆರೆತ, ನೆಗಡಿ, ಕೆಮ್ಮು ನಿವಾರಣೆ ಆಗುತ್ತೆ. ಮೊದಲು ಟೀಗೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಎಲ್ಲ ಮಸಾಲೆಗಳಲ್ಲಿರುವ ಔಷಧೀಯ ಗುಣನ ಆಕ್ಟಿವೇಟ್ ಮಾಡೋದಕ್ಕೆ ಮೊದಲು ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ. ಪ್ರತಿಯೊಂದು ಪದಾರ್ಥನೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ರೂಮ್ ಮಾಡಿಕೊಂಡು ಓದೋ ಮಕ್ಕಳಿಗಾಗಲಿ, ಹಾಸ್ಟೆಲಲ್ಲಿ ವರ್ಕ್ ಮಾಡಿಕೊಂಡು ಇರೋ ಬ್ಯಾಚುಲರ್ಸಿಗಾಗಲಿ, ಹೊರಗಡೆ ಟೀ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಈ ರೀತಿ ಮಸಾಲೆ ಟೀ ಪೌಡ್ರನ್ನ ರೆಡಿ ಮಾಡಿಕೊಂಡು ಎನಿ ಟೈಮ್ ಟೀ ಮಾಡ್ಕೊಂಡು ಕುಡಿಬೋದು. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಕೊನೆಯಲ್ಲಿ ನಿಮಗೆ ಉಪಯುಕ್ತ ಮಾಹಿತಿನ ಶೇರ್ ಮಾಡ್ತೀನಿ. ಸೊಂಪು ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡುತ್ತೆ, ಅದಕ್ಕೆ ಯಾವಾಗಲೂ ಊಟ ಆದಮೇಲೆ ಸೊಂಪು ತಿನ್ನೋದು ರೂಢಿಯಲ್ಲಿದೆ. ತುಳಸಿ ಡ್ರೈ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ತುಳಸಿ ಎಲೆಗಳನ್ನು ಕೂಡ ಸೇರಿಸ್ಕೋಬೋದು, ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿ, ಮಸಾಲೆ ಎಲ್ಲ ಹುರಿದಾಗಿದೆ, ಇದು ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ತಣ್ಣಗಾಗಿದೆ, ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಪೌಡ್ರ್ ಆಗಿದೆ. ಈಗ ಒಣಶುಂಠಿ ಪೌಡ್ರನ್ನ ಸೇರಿಸ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ತೀನಿ ಅಷ್ಟೇ, ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ. ಜ್ಯೇಷ್ಠ ಮಧುನ ತುಂಬ ಹೊತ್ತು ಗ್ರೈಂಡ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಕೊನೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ರೆಸಿಪಿ ವಿಡಿಯೋಗಳ ಜೊತೆ ರಂಗೋಲಿ ಮತ್ತು ಡ್ರಾಯಿಂಗ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ನೋಡಿ, ಟೀ ಪೌಡ್ರ್ ರೆಡಿಯಾಗಿದೆ. ಇನ್ನು ಟೀ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಕಪ್ ಟೀ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು 1 ಕಪ್ ನೀರು ತಗೊಳ್ತೀನಿ, ಜೊತೆಗೆ 1¼ ಕಪ್ನಷ್ಟು ಎಕ್ಸ್ಟ್ರಾ ನೀರನ್ನ ಮತ್ತೆ ಹಾಕ್ಕೊಳ್ತೀನಿ. ನೀರು ಸ್ವಲ್ಪ ಹೊತ್ತು ಬಿಸಿ ಆಗ್ತಿದ್ದ ಹಾಗೆಯೇ 1/2 ಟೀಸ್ಪೂನ್ ಚಾಪುಡಿ ಹಾಕ್ತಾ ಇದ್ದೀನಿ. ಚಾಪುಡಿ ಇದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಬ್ರ್ಯಾಂಡ್ ಯಾವುದು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಅದು ಸ್ಟ್ರಾಂಗ್ ಇದೆಯಾ ಮೈಲ್ಡ್ ಆಗಿದೆಯಾ ಅಂತ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಸೇರಿಸ್ಕೋಬೋದು. ಈಗ 2 ಟೀಸ್ಪೂನ್ದಷ್ಟು ನಾನು ಸಕ್ಕರೆಯನ್ನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆನೂ ಅಷ್ಟೇ, ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಸ್ವಲ್ಪ ಹೊತ್ತು ನೀರು ಬಾಯ್ಲ್ ಆಗೋಕ್ಕೆ ಬಿಡೋಣ. ನೋಡಿ, ನೀರು ಚೆನ್ನಾಗಿ ಕುದಿತಾ ಇದೆ. ಈ ಸಮಯದಲ್ಲಿ 1/4 ಟೀಸ್ಪೂನ್ದಷ್ಟು ಮಸಾಲೆ ಟೀ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಈಗ ಕೊನೆಯಲ್ಲಿ 1 ಕಪ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಟೀ ರೆಡಿಯಾಗಿದೆ. ಈಗ ಮಾರ್ಕೆಟಲ್ಲಿ ಟೀ ಪುಡಿಯಲ್ಲಿ ತುಂಬ ಕಲಬೆರಕೆ ಆಗ್ತಾ ಇದೆ. ಒರಿಜಿನಲ್ ಟೀ ಪುಡಿಯೋದು ಕಂಡುಹಿಡಿಯೋದು ಹೇಗೆ ಅಂತೀರಾ? ಟೀ ಪೌಡ್ರನ್ನ ನೀವು 1 ಗ್ಲಾಸ್ ನೀರಲ್ಲಿ ಸ್ವಲ್ಪ ಟೀ ಪುಡಿನ ಹಾಕಿ ನೋಡಿ, ಅದು ಸ್ವಲ್ಪ ಹೊತ್ತು ಹಾಗೆ ಇಡಿ. ಅದು ಬಣ್ಣ ಬಿಟ್ಟರೆ ಅದು ಒರಿಜಿನಲ್ ಚಹಾ ಪುಡಿ ಅಲ್ಲ. ಒರಿಜಿನಲ್ ಚಹಾ ಪುಡಿ ಯಾವತ್ತೂ ಬಣ್ಣ ಬಿಡೋದಿಲ್ಲ, ಅದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ.